ಸಂತೋಷವಾಗಿ ಮಾತಾಡ್ತಾರೆ. ಬರುತ್ತೆ 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 ಏನ
ಕಾರ್ಮಿಕರ ಜೀವ ಉಳಿಸಿ, ಎಸಿ ಕೊಡಿಸಿ, ಎಸಿ ಕೊಡಿಸಿ, ಕಾರ್ಮಿಕರ ಜೀವ ಉಳಿಸಿ, ಮರಳು ನೀತಿ ಸರಿಪಡಿಸಿ, ಕಾರ್ಮಿಕರಿಗೆ ಕೆಲಸ ಕೊಡಿಸಿ, ಮರಳು ನೀತಿ ಸರಿಪಡಿಸಿ, ಕಾರ್ಮಿಕರಿಗೆ ಕೆಲಸ ಕೊಡಿಸಿ, ಬೇಕೇ ಬೇಕು, ಮರಳು ಬೇಕು, ಎಸಿ ಕೊಡಿಸಿ, ಕಾರ್ಮಿಕರ ಜೀವ ಉಳಿಸಿ, ಎಸಿ ಕೊಡಿಸಿ, ಕಾರ್ಮಿಕರ ಜೀವ ಕೊಡಿಸಿ, ಕಾರ್ಮಿಕರ ಜೀವ ಉಳಿಸಿ, ಎಸಿ ಕೊಡಿಸಿ, ಕಾರ್ಮಿಕರ ಜೀವ ಉಳಿಸಿ, ಮರಳು ನೀತಿ ಸರಿಪಡಿಸಿ, ಕಾರ್ಮಿಕರಿಗೆ ಕೆಲಸ ಕೊಡಿಸಿ, ಮರಳು ನೀತಿ ಸರಿಪಡಿಸಿ, ಕಾರ್ಮಿಕರಿಗೆ ಕೆಲಸ ಕೊಡಿಸಿ, ಬೇಕು ಬೇಕು, ರೈತ 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 ಕೊಡಿಸಿ, ಕಾರ್ಮಿಕರ ಜೀವ ಉಳಿಸಿ, ರೈತ ಕೊಡಿಸಿ, ಬೇಕು ಬೇಕು, ರೈತ ಬೇಕು, ಬೇಕು ಬೇಕು, ರೈತ ಬೇಕು, ಬೇಕು ಬೇಕು, ರೈತ ಬೇಕು, ಬೇಕು ಬೇಕು, ರೈತ ಬೇಕು, ಬೇಕು ಬೇಕು, ಬೇಕು ಬೇಕು, ರೈತ ಬೇಕು, ರೈತ ಕೊಡಿಸಿ, ಕಾರ್ಮಿಕರ ಜೀವ ಉಳಿಸಿ, ರೈತ ಕೊಡಿಸಿ, ಕಾರ್ಮಿಕರ ಜೀವ ಉಳಿಸಿ, ರೈತ ಕೊಡಿಸಿ, ಕಾರ್ಮಿಕರ ಜೀವ ಉಳಿಸಿ, ಬೇಕು ಬೇಕು, ರೈತ ಬೇಕು, ಬೇಕು ಬೇಕು, ರೈತ ಬೇಕು, ಮರಳು ನೀತಿ ಸರಿಪಡಿಸಿ, ಕಾರ್ಮಿಕರಿಗೆ ಕೆಲಸ ಕೊಡಿಸಿ, ಮರಳು ನೀತಿ ಸರಿಪಡಿಸಿ, ಕಾರ್ಮಿಕರಿಗೆ ಕೆಲಸ ಕೊಡಿಸಿ, ಬೇಕು ಬೇಕು, ರೈತ ಬೇಕು, ಬೇಕು ಬೇಕು, ರೈತ ಬೇಕು, ರೈತ ಕೊಡಿಸಿ, ಕಾರ್ಮಿಕರಿಗೆ ಕೆಲಸ ಕೊಡಿಸಿ, ರೈತ ಕೊಡಿಸಿ, ಕಾರ್ಮಿಕರ ಜೀವ ಉಳಿಸಿ, ಹಾ
ಸ್ಪಷ್ಟವಾಗಿ ಮಾತಾಡಿ. ಹಾಗೆ ಕನ್ನಡ
ಎಲ್ಲಾ ತಗೊಳ್ಳೋದಾರೆ ಅವ್ರು ರೈಟಿಂಗ್ ಅಂತ ಹೋಗ್ತಾರೆ ನಮ್ಗೆ ತುಂಬಾ ದಿವಸ ಹೆಂಗು ಬಿಡ್ಸ ಅಂತ ಅವ್ರು ರೈಟಿಂಗ್ ಅಂತ ಹೇಳ್ತಾರೆ ನಾವೆಲ್ಲ ಹೋಗ್ತಾರೆ ಪೈತರೇ
ಕಾಂಗ್ರೆಸ್ ಮೂರು ಕೋರ್ಸ್ ಮೇಡಮ್. ಈಗ ನಮ್ಮ ಕಾರ್ಮಿಕರ ಅಭ್ಯರ್ಥಿನಂದ್ರೆ ಜಿಲ್ಲಾಧಿಕಾರಿಗಳು ಕೊಟ್ಟು ಸ್ಥಳದಲ್ಲಿ ಬರಬೇಕು. ಮಾನ್ಯ ಉಸ್ತುವಾರಿ ಮಂತ್ರಿಗಳು ಕೂಡ ಬಂದು ಅವರ ಏನು ಅಭಿಪ್ರಾಯಗಳನ್ನ ಹೇಳಬೇಕು ಎಂದು ನಮ್ಮ ಕಾರ್ಮಿಕರ ಬೇಡಿಕೆ. ಈ ಹಿಂದೆ ನಾವು ತಮಗೆ ಇದ್ರ ಬಗ್ಗೆ ಮನವಿಯನ್ನು ನೀಡಿದ್ದೇವೆ, ಅದಕ್ಕೆ ಏನು ಆಯ್ತು ಅನ್ನೋದು ಕೂಡ ನಮಗೆ ಗೊತ್ತಾಗಿದೆ. ಇದ್ರ ಬಗ್ಗೆ ಕೊಡಲು ಬಿಡಬೇಕು. ಓದ್ತೀನಿ ಮೇಡಮ್, ಹೊರತಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದೇವೆ. ನಾವು ಡಿ ಸಿ ಇಲ್ಲಿ ಬರಬೇಕಂತ ನಾವು ಕೋರಿಕೆ ಇಟ್ಟಿದ್ದೇವೆ, ಹಾಗೆ ಮಿನಿಸ್ಟರ್ ಬರಬೇಕಂತ ಕೋರಿಕೆ ಇಟ್ಟಿದ್ದೇವೆ. ನೀವು ಡಿ ಸಿ ಹತ್ರ ಮಾತಾಡಿ ನಮ್ಮ ಒಂದು ಈ ಮರಳು ಸಮಸ್ಯೆ, ಮರಳು ಬರ, ಅದನ್ನು ನಾವು ನೀವು ಸರಿ ಮಾಡ್ಕೊಳ್ಬೇಕು. ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಮೇಡಮ್. ಇವತ್ತು ನೀವು ರೈತರ ಸಮಸ್ಯೆ ಏನಿದೆ ಅದರದ್ದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀರಿ, ಇವೆಲ್ಲ ಸೇರಿದ್ರಿ. ಈ ಒಂದು ವಿಷಯನ ನಾವು ಡಿ ಸಿ ಮೇಡಮ್ ಗಮನಕ್ಕೆ ತಗೊಂಡ್ ಬಂದಿದ್ದೀವಿ, ಈ ಹಿಂದೆನೂ ಕೊಟ್ಟಿದ್ರಿ, ಬಟ್ ಅದನ್ನು ಕೂಡ ನಾವು ಡಿ ಸಿ ಮೇಡಮ್ ಗಮನ ತಗೊಂಡ್ ಬಂದಿದ್ದೀವಿ. ಇವತ್ತೂ ಕೂಡ ನೀವು ಕೊಡ್ತಿದ್ದೀರಿ, ಅದನ್ನ ತಗೊಂಡು ಆ ನಿಮ್ಮ ಸಮಸ್ಯೆನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರಿ ಒಂದು ಮೀಟಿಂಗ್ ಮಾಡಿ ಅದನ್ನ ಡಿಸಿಷನ್ಸ್ ತಗೊಳ್ತಾರೆ. ಡಿ ಸಿ ಮೇಡಮ್ ನನ್ನ ಹತ್ರ ತಗೊಳ್ತಾರೆ, ಅವ್ರ ಪ್ರತಿನಿಧಿಯಾಗಿ ನಾನು ಇವತ್ತು ರಿಸೀವ್ ಮಾಡಿಕೊಂಡು ಅದನ್ನ ಮೇಡಮ್ಗೆ ಗಮನಕ್ಕೆ ತಗೊಂಡ್ ಬಂದು ಮುಟ್ಟಿಸ್ತೀವಿ.
ಈಗ ನಾವು ನಮ್ಮ ಒಕ್ಕೂಟದಿಂದ ನಾವು ಮನೆಗೆ ಕೊಡ್ತೀವಿ ಅಂತ ಹೇಳಿ ನಾವು ಒಂದು ಪ್ರತಿಭಟನೆ ಮಾಡಿಕೊಂಡಿದ್ದೇವೆ. ಮನೆಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಈಗ ನಾವು ಈಗಾಗಲೇ ಆಯುಕ್ತರಿಗೆ ನಾವು ತಿಳಿಸಿದ್ದೇವೆ ವಿಷಯ, ನಮ್ಮ ಏನು ಸಮಸ್ಯೆ ಅಂತ ಹೇಳಿ ಅವರು ಪ್ರಾಮಿಸ್ ಮಾಡಿದ್ದಾರೆ. ಡಿ ಸಿ ಅವ್ರ ಮಾತಾಡಿ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಬೇಕು. ನಾವು ಮನೆ ಕೊಟ್ಟಿದ್ದೇವೆ, ನಾವು ಮನೆ ಕೊಟ್ಟಿದ್ದೇವೆ. ಇನ್ನೊಂದು ದಯವಿಟ್ಟು ಎಲ್ಲ ಕಾರ್ಮಿಕರ ಪರವಾಗಿ ನಾನು ಸಹಾಯಕ ಆಯುಕ್ತರಿಗೆ ಕೇಳ್ತಾ ಇದ್ದೇನೆ. ಮೇಡಮ್, ನೀವೀಗ ನಮ್ಮ ಮನವಿಯನ್ನ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಖಂಡಿತ ನಾವು ಕೊಡ್ತೇವೆ ಕಾರ್ಮಿಕ ಪರವಾಗಿ. ಆದ್ರೆ ನಮಗೆ ಒಂದು ವಾರ ನಾವು 10 ದಿನ ಒಂದು ಗಡುವು ಕೊಡಿ, ಇದು ಕ್ಲಿಯರ್ ಮಾಡ್ಕೊಡ್ತೀವಿ. ಅಣ್ಣ, ಇಂತ ಆಶ್ವಾಸನೆ ಕಣ್ಣಾಗಿದೆ ಇಲ್ಲ ಆಗಲ್ಲ ಬಿಡಕ್ಕೆ. ಇದೆಂತ ರೀತಿ ಬರ್ತದೆ ಹೋರಾಟ.